ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತ ಪಕ್ಕೂರು ಇವತ್ತು ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ಳೋದು ಏನೆಂದರೆ, ಇದು ಹಳ್ಳಿಗುಡಿ ರೈಲ್ವೆ ಸ್ಟೇಷನ್. ಈ ಹಿಂದೆ ಇದು ರೈಲ್ವೆ ಸ್ಟೇಷನ್ 8 ವರ್ಷದಿಂದ ಇತ್ತು. ಇವಾಗ ಡಬಲ್ ಲೈನ್ ಮಾಡ್ತು ಅಂತೇಳಿ ಇವತ್ತು ಕೆಡವಿದ್ರು. ಅದನ್ನ ಕೆಡವಿ ಇವ್ ಮತ್ತೆ ಹೊಳ್ಳಿ ಮುಂದೆ ಇಲ್ಲಿವರೆಗೆ ಆದ್ರೆ ಡಬಲ್ ಲೈನ್ ಆಯ್ತು, ಕರೆಂಟನ್ನು ಆಯ್ತು, ಎಲ್ಲ ಆಯ್ತು. ಇಲ್ಲಿ ಸ್ಟಾಪೇಜ್ ಇನ್ನು ರೈಲ್ವೆ ಸ್ಟಾಪೇಜ್ ಜನವರಿ ಕೊಡ್ತು ಅಂತ ಅಂದ ಸರ್ಕಾರ ಇವತ್ತು ಇನ್ನೂ ಸ್ಟಾಪ್ ಕೊಟ್ಟಿಲ್ಲ. ಇವತ್ತು ಹಂಪಿ ಗಾಡಿನೂ ಇಲ್ಲಿ ಸ್ಟಾಪ್ ಕೊಡ್ಬೇಕು, ಬಳ್ಳಾರಿ ಗಾಡಿನೂ ಸ್ಟಾಪ್ ಕೊಡ್ಬೇಕು, ಆಮೇಲೆ ಇವತ್ತು ತಿರುಪತಿನೂ ಸ್ಟಾಪ್ ಕೊಡ್ಬೇಕು, ಇವತ್ತು ಗಂಗಾವತಿ ಸ್ಟಾಪು, ಇವತ್ತು ಏನೈತೆ ಗುಂತಕಲ್ ಗಾಡಿ ಏನದಾವೆ ಎಲ್ಲ ಗಾಡಿನೂ ಸ್ಟಾಪ್ ಹೆಚ್ಚು ಕೊಡ್ಬೇಕಂದು ನಾವು ಕೇಳ್ಕೊಂತೀವಿ. ಯಾಕಂದ್ರೆ ಹಿಂದೆ ಎಷ್ಟೋ ಇವತ್ತು ಜನ ಬರ್ತಿತ್ತು ಹೊಕ್ಕಿತ್ತು, ಎಷ್ಟೋ ಹಳ್ಳಿಗಳು ಇದಕ್ಕೆ ಸಂಬಂಧಪಡ್ತಾವೆ, ಎಷ್ಟೋ ಹಳ್ಳಿಗಳಿಗೆ ಸಂಬಂಧಪಟ್ಟರೆ ಇವತ್ತು ಬೇಕು ಬೇಡವಂತ. ಇವತ್ತೇನೈತೆ ನಿಲ್ಲದ್ದು ಪ್ಲಾಟ್ಫಾರ್ಮ್ ಸತ್ಯ ಸರಿಯಾಗಿಲ್ಲ. ಯಾವುದೋ ಒಂದು ಹಾಲ್ಟ್ ಸ್ಟೇಷನ್ ಅಂತ ಮಾಡಿ ಇವತ್ತು ಹಾಲ್ಟ್ ಸ್ಟೇಷನ್ ಅಂತ ಮಾಡಿದರೆ ಟಿಕೆಟ್ ಕೊಡೋಕೆ ಒಂದು ಡಬ್ಬಿ ಇಟ್ಟಾರ, ಆ ಡಬ್ಬಿ ಸತಿ ಇವತ್ತು ಬಂದ್ ಆಗ್ಬಿಟ್ಟು ಕದಾ ಹಾಕ್ಯಾರ. ಅದಕ್ಕೂ ಯಾವುದೋ ಟಿಕೆಟ್ ಕೊಡೋ ವ್ಯವಸ್ಥೆ ಇಲ್ಲ, ಏನಿಲ್ಲ. ಸರ್ಕಾರಿ ಕೂಡಲೇ ಇದನ್ನ ಸ್ಟಾಪೇಜ್ ಮಾಡಬೇಕು, ಒಂದು ದೊಡ್ಡ ಸ್ಟೇಷನ್ ಕಟ್ಟಬೇಕು. ಈ ಹಿಂದೆ ಎಂತ ದೊಡ್ಡ ಸ್ಟೇಷನ್ ಇತ್ತಂದ್ರೆ ಅತ್ಯ ದೊಡ್ಡ ಸ್ಟೇಷನ್ ಇದ್ರು ಈ ಕಡಿದಾರ ಇವತ್ತಿಗೆ ಸರ್ಕಾರ ಯಾರು ಹೊಳ್ಳೋಡಿಲ್ಲ. 10-15 ವರ್ಷ ಆಯ್ತು, ಯಾರೂ ಇದ್ರ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಅದಕ್ಕೆ ಇವತ್ತು ಸರ್ಕಾರ ಏನು ಮಾಡ್ಬೇಕಂದ್ರೆ ಶೀಘ್ರದಲ್ಲಿ ಆ ಸ್ಟಾಪ್ ಅದೊಂದು ಸ್ಟೇಷನ್ ಕಟ್ಟಿ ಅದು ಶೀಘ್ರ ಎಲ್ಲ ಕಡೆ ಸ್ಟಾಪ್ ಕೊಡ್ಬೇಕು. ಬೆಂಗಳೂರಿಗೆ ಆಯ್ತು, ತಿರುಪತಿಗೆ ಆಯ್ತು, ಹೋಗೋ ಜನರು ಸಾರ್ವಜನಿಕರು ಅನುಕೂಲ ಮಾಡಿಕೊಡ್ಬೇಕಂದು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೀವಿ. ಧನ್ಯವಾದಗಳು.